ನಮ್ಮದು ಬೆಳ್ಳಿಗಾವೇಣ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಿಕಾರಿಪುರ ತಾಲೂಕು. ಇದು ಬಂದುಬಿಟ್ಟು ಹೋರಿ ಹಳೆ ಹುಲಿ ಅಂತ. ಇದು ನಾನು ಹುಟ್ಟಿದ ವರ್ಷ ಹುಟ್ಟಿತ್ತು, ಈಗ ನನಗೆ 18 ವರ್ಷ, ಇದಕ್ಕೂ 18 ವರ್ಷ ಆಗಿದೆ. ಈಗ ಇನ್ನೂ ಹಬ್ಬ ಮಾಡ್ತಾ ಐತಿ. ಇದನ್ನ ಜೊತೆಗೆ ಒಂದಿತ್ತು ಎತ್ತು, ಅದು ಸಾಯ್ತು, ಅದು ಚೆನ್ನಾಗಿ ಹಬ್ಬ ಮಾಡೋದು. ಆಮೇಲೆ ಇದು ಬಂದು ಹಲ್ಕೂಡಿ ತಾಲೆ, ಹಲ್ಕೂಡಿ ಭಾಳ ವರ್ಷ ಆಯಿತು. ಬೇಸಾಯ ಗೀಸೆ ಎಲ್ಲ ಮಾಡ್ತಾವಣ, ಯಾವ ಬುಕ್ಕು ಹೊರಗಿನ ಹಬ್ಬಕ್ಕೆ ಹಾಕಲ್ಲ ನಮ್ಮ ಮನೆಗೆ, ಭಾಳ ಇದಿರೋದ್ರಿಂದ ಹಾಕಲ್ಲ ಇಲ್ಲಿ. ಹಾಂ, ಊರಾಗ ಅಷ್ಟೇ ಹಬ್ಬ ಮಾಡ್ತೀವಿ, ಬಟ್ ಎಲ್ಲಿ ಬೇರೆ ಕಡೆ ಎಲ್ಲಿ ಒಯ್ದಿಲ್ಲ, ಒಯ್ಯಲ್ಲ. ಇದು ಬಂದುಬಿಟ್ಟಣ, ಇದು ಮೊನ್ನೆ ನಾವು ಎತ್ತು ಸತ್ತ ಮೇಲೆ ಇದ್ರ ಜೊತೆ ಎತ್ತು ಸತ್ತ ಮೇಲೆ ತಂದಿರೋದು. ಇದು 59,000 ಕೊಟ್ಟು ತಂದಿದ್ವಿ. ಇದು 4 ಲಿದ ತಂದಿದ್ವಿ, ಈಗ 6 ಲಿ ಮಾಡೈತಿ. 2 ಹಬ್ಬ ಮಾಡೇವಿ ಅಷ್ಟೇ, ನಮ್ಮೂರದ್ದೊಂದು, ಆಮೇಲೆ ನಂದಳ್ಳಿ ಹಬ್ಬಕ್ಕೆ ಹಾಕಿದ್ವಿ ಅಷ್ಟೇ. ನಂದಳ್ಳಿ ಹಬ್ಬದಲ್ಲಿ 2 ಪಟ್ಟು, ನಮ್ಮೂರಲ್ಲಿ 2 ಪಟ್ಟು ಬಿಟ್ಟಿವಿ. ಚೆನ್ನಾಗಿ ಹಬ್ಬ ಮಾಡ್ತೈತಿ, ಆ್ಯಕ್ಷನ್ನು ಇದು ಅಣ್ಣ, ಚೆನ್ನಾಗಿ ಹಬ್ಬ ಮಾಡ್ತೈತಿ. ಒಟ್ಟು ಹುಡಕ್ಕೂ ತಂದೀವಿ, ಹಬ್ಬಕ್ಕೂ ತಂದೀವಿ. ಹಬ್ಬಕ್ಕೆ ಅಂತಲೇ ತಂದಿಲ್ಲ, ನಾವು ವ್ಯವಸಾಯನೂ ಮಾಡ್ತೀವಿ, ಎರಡೂ ಮಾಡ್ತೀವಿ. ಇದಣ್ಣ ಏನು ಕರ, ಈಗ 4 ಲಿ ಮಾಡೈತಿ. ಇದು ಎಲ್ಲಿ ಹಬ್ಬಕ್ಕೆ ಹಾಕಿಲ್ಲ, ನಮ್ಮೂರು ಆಮೇಲೆ ಮಳ್ಳೂರು ಅಂತ ಐತಿ ಇಲ್ಲಿ ನಿಯರ್, ಅಲ್ಲಿ ಹಾಕಿದ್ವಿ ಅಷ್ಟೇ. ಬಟ್ ಚೆನ್ನಾಗಿ ಮಾಡ್ತೈತಿ ಅಂತ ಏನು ಸಾಧಾರಣ ಐತಿ. ಹಾಗೆ ಎತ್ತಿನ ಜೊತೆಗೆ ಒಂದಿರಲಿ ಅಂತ ತಂದೀವಿ, ಹಂಗೆ ಮೇಸಕ ತಂದು ಅಷ್ಟೇ. ಮತ್ತು ಬೇರೆ ದನಗಳು ಅದಾವ ನಿಮ್ಮ? ಹಾಂ, ಭಾಳ ದನ ಅದಾವಣ, ಒಂದು 25-30 ದನ ಅದಾವು, ಎಮ್ಮೆ ಅದಾವು, ಆಕಳ ಅದಾವು ಎಲ್ಲ ಅಣ್ಣ. ಇವು ಎಮ್ಮೆ ಹಂಗೆ ಒಟ್ಟು ಒಂದು ಗೊಬ್ಬರಕ್ಕೆ ಅಂತ ಕಟ್ಕೊಂಡೇವಿ, ಏನು ಹಾಲಿಂದಲ್ಲ ಏನೂ ಅಲ್ಲ. ಇಲ್ಲಿ ಒಂದು 30 ಅದಾವು, ಅಲ್ಲಿ ಹಳೆ ಮನೆಯಲ್ಲಿ ಒಂದು 20 ಅದಾವು, ಅಷ್ಟು ಸೇರಿ ಒಂದು 40-50 ಅಕ್ಕವು, ಕರಾಗಿರ ಎಲ್ಲ ಸೇರಿ. ಆಮೇಲೆ ಒಂದು 2-3 ಆಕಳ ಹೊರ ಮೇಯಕ್ಕೆ ಬಿಟ್ಟೇವಿ. ಹಂಗೆ ಇರಿ, ನಮ್ಮ ಮನೆಯಾಗೆ ಕಟ್ ಸಾಕಾಗಲಿದ್ದಕ್ಕೆ ಹುಲ್ಲು ಭಾಳ ಕಮ್ಮಿ ಐತಣ್ಣ, ನಮ್ಮದು ಭಾಳ ಈ ಜಮೀನಿನ ಅಲ್ಲಲ್ಲ, ಒಂದು 10 ಎಕರೆ ಆಯ್ತು ಅಷ್ಟೇ. ಅದ್ರಾಗ ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತದೆ ಅಷ್ಟೇ ಅಣ್ಣ. 2 ಲೀಟ್ರ್ ಕೊಡ್ತದಣ್ಣ, ಇದೊಂದು 2 ಲೀಟ್ರು, ಅದು 1 ಲೀಟ್ರು, ಅದೇ ಲವ್ಕೆ ಹಾಕಿದ್ದು ಮುಸುರಿ ಮೇಲೆ, ಮುಸುರಿ ಒಂದು ಸ್ವಲ್ಪ ತೌಡು ಹುಲ್ಲು ಅಷ್ಟೇ, ಮತ್ತು ಬೇರೆ ಏನಿಲ್ಲ, ತಿಂಡಿ ಗಿಂಡಿ ಏನಿಡಲ್ಲ. ಅವಕ್ಕೆ ಅವು ತಿಂದು ಬಂದದ್ದೇ ಹಾಲು ಕೊಡೋದಣ್ಣ. ಅವುಗಳು ಹಾಕುಗಳು ಅವೆಲ್ಲ 4 ಲೀಟ್ರ್ ಕೊಡ್ತಾವಣ್ಣ. ಅವಕ್ಕೆ ಫುಡ್ ಇಡ್ತೀವಿ ಅಂದರೆ ಅವು ಕಾಲ್ಬಾಯಿ ಬಂದು ಒಂದು ಸ್ವಲ್ಪ ಹಾಳಾಗಿದ್ದಾವು. ಇವೆರಡು ಹೋರಿಕರ ಅಣ್ಣ, ಅವು ಜರ್ಸಿ ಆಕಳ ಅಲ್ಲ, ಆ ಥರ ಇದು ಆಗಿವೆ ಅಷ್ಟೇ. ಇದು ಕರ, ಇನ್ನು ಇಳುಕಿದ ಆ ಮನೆ ಹಳೆ ಮನೇಲಿ ಅದಾವಣ್ಣ. ಅಲ್ಲೊಂದು 1-2 ಹೋರಿ ಅದಾವು, ಆಮೇಲೆ 1-2 ಆಕಳ, 2 ಎಮ್ಮೆ ಅಲ್ಲ. ಇವು 1 ವರ್ಷದವು, ಅವೆಲ್ಲ 6 ತಿಂಗಳಿನವು. ಸ್ವಲ್ಪ ಉಣ್ಣಿ ಅದು ಇದಾಗಿ ಸ್ವಲ್ಪ ವೀಕ್ ಅದಾವ ಅಷ್ಟೇ, ಮತ್ತು ಇನ್ನೇನಿಲ್ಲ. ಇವು 3, 4, 7 ಕರ ಅದಾವಣ. ಅಲ್ಲಿ ದೊಡ್ಡವು ಅಂದರೆ 2 ವರ್ಷದ ಮೇಲೆ ಇದಾವ ಅದಣ್ಣ ಕರ. ಅಲ್ಲಿ ಬಸ್ಸುಲ್ ಆಯ್ತು, ಮನೇಲೇ ಹುಟ್ಟಿರೋದು. ಇದು ಚೆನ್ನಾಗಿ ಹಾಲು ಕೊಡ್ತೈತಿ, ಒಳ್ಳೆ ಹೋರಿನೂ ಹಾಕೈತಿ. 3 ಹಬ್ಬ ಮಾಡೋ ಹೋರಿ ಹಾಕೈತಿದ್ದು, ನಾವು ಇಟ್ಕೊಂಡಿಲ್ಲ ಅದನ್ನು, ಮಾರಾಕೊಟ್ಟ ಹೋರಿನ. ನಮ್ಮ ಮನೇಲಿ ಹೋರಿ ಇರೋದಕ್ಕೆ ಅವಾಗಿದ್ವಲ್ಲ, ಅದಕ್ಕೆ ಬೇಡ ಸುಮ್ಮನೆ ಇವಾಗ ಅಂದು ಕೊಟ್ಟಿವಿ. ಇದು ಇದ್ರದ್ದು ಲಾಸ್ಟಿನ ಕರ, ಇದು ಬಂದುಬಿಟ್ಟು ಇದ್ರದ್ದು ಲಾಸ್ಟಿನ ಕರ. ಇನ್ನೂ ವರ್ಷನೂ ಆಗಿಲ್ಲ, ಒಂದುವರೆ ಈಗ ಮಾರ್ಚ್ ಅಲ್ಲ ಮೇ, ಹಾಂ ಮೇ ಬಂತು ಅಂದರೆ 1 ವರ್ಷ ಆಗುತ್ತೆ. ಇದು ಕಾಡೈ ಸ್ವಲ್ಪ ಎಲ್ಲಿ ಹಬ್ಬ ಮಾಡಿಲ್ಲ, ಇದು ಎಲ್ಲಿ ಹಬ್ಬ ಮಾಡಿಲ್ಲ ನಾವು. ಇನ್ನು ಕರ ಇತ್ತು ಹೋಸತ್ತೆ, ಇನ್ನು ನೆಕ್ಸ್ಟ್ ಹಾಕ್ಬೇಕು, ನೆಕ್ಸ್ಟ್ ರೂಢಿ ಮಾಡ್ಬೇಕು ಅದನ್ನು. ಇವಣ್ಣ ಇದು ಕೋಣ, ಇದು ಬೀಜಕ್ಕಂತ ಇಟ್ಕೊಂಡಿದ್ವಿ. ಅವೆಲ್ಲ ಎಮ್ಮೆ ಕಡೋಣ, ಅವೆಲ್ಲ ಇವೆಲ್ಲ 1 ವರ್ಷ, ಅದು 2 ವರ್ಷ, ಆಮೇಲೆ ಅದು 2 ವರ್ಷ. ಇದು ಕೋಣ, ಅದನ್ನು ಕೊಡಬೇಕು ಅಂದ್ಕೊಂಡೀವಿ, ಅಂದರೆ ಸಣ್ಣ ಕೈತೆ ಅಂತ ಚೆನ್ನಾಗಿಲ್ಲ, ಕೊಡಬೇಕು. ಆಮೇಲೆ ಇಲ್ಲೊಂದು ಬಂದುಬಿಟ್ಟು ಎಮ್ಮೆ ಐತಣ್ಣ, ಇಲ್ಲಿ ಇಲ್ಲಿ ಇದು ಜಾತಿ ಹಾಕೋಣ. ಇದು ಟೋಟಲ್ ಎಷ್ಟು ಆಗುವ ನಿಮ್ಮ ದನಗಳು? ಟೋಟಲು ಒಂದು 30-40 ಹಾಕೋಣ, 40 ಮೇಲಕ್ಕು, ಹಾಂ ಕರಾಗಿರ ಎಲ್ಲ ಸೇರಿ 40 ಮೇಲಕ್ಕು. ಇದು ಕರ ಅಣ್ಣ, ಏನು 2 ಅಲ್ಲ ಐತಿ, ಜಾತಿ ಕರ, ಜಾತಿ ಕರ ಅಣ್ಣ ಇದೆ. ಇನ್ನು 22 ಬಂದರೆ ಕ್ರಾಸ್ ಮಾಡಿಸ್ಬೇಕು ಊರಿನ, ನಮ್ಮ ಹಾಂ ನಮ್ಮದು ಊರಿನೇ ಕ್ರಾಸ್ ಮಾಡಿಸ್ಬೇಕು ನೆಕ್ಸ್ಟ್. ಬಟ್ ಚೆನ್ನಾಗೈತಿ, ಒಳ್ಳೆ ಅದಕ್ಕೋಸ್ಕರ ನೆಕ್ಸ್ಟ್ ನಮ್ಮದ ಹಾಕ್ಸ್ತೇವೆ ಅಣ್ಣ, ಇದನ್ನು ಮಾಡ್ತೀವಿ. ಕಷ್ಟ ಆಗಲ್ಲಣ್ಣ ಅದು, ಯಾಕಂದರೆ ನಮ್ಮವರು ಒಬ್ಬರು ಅದಕ್ಕೋಸ್ಕರನೇ ಇದ್ದಾರೆ, ನಮ್ಮ ದೊಡ್ಡಪ್ಪಾಜಿಯವರು. ಅದನ್ನು ಬಿಟ್ಟು ಬೇರೆ ಏನೇ ಕೆಲಸ ಮಾಡಲ್ಲ. ದನಿಂದು ಅವ್ರದ್ದು ಬೆಳಗ್ಗಿಂದ ಹಿಡಿದು ಬೆಳಗ್ಗೆ ಸಗಣಿ ತೆಗೆಯೋದು, ಆಮೇಲೆ ದನಿನ ಚಾಕರಿ ಮಾಡೋದು, ರಾತ್ರಿ ಕರ ಬಿಡಿಸ್ಕೊಡೋದು, ಎಲ್ಲ ಅವ್ರದೇ ಕೆಲಸ. ನಮ್ದು ಏನಿದ್ರು ಒಂದು 20 ವರ್ಷಕ್ಕೆ ಹುಲ್ಲು ಬೇಕು, ಆ ಹುಲ್ಲು ತಂದು ಹಾಕ್ತೀವಿ, ಬಣವಿ ಹಾಕ್ತೀವಿ ನಾವು. ಆಮೇಲೆ ಡೈಲಿ 5-5 ಪೆಂಡಿ ಹಸಿ ಹುಲ್ಲು ಕೊಯ್ಕೊಂಬರ್ತೀವಿ, ಹೋರಿಯಲ್ಲಿ ಗಾಡಿಯಲ್ಲಿ ಕೊಯ್ಕೊಂಬರ್ತೀವಿ. ಆಮೇಲೆ ಇನ್ನುಳುಕಿದವರು ಇನ್ನು 3 ಜನ, ನಮ್ಮ ಅಪ್ಪಾಜಿಯವ್ರು 4 ಜನ ಅಣ್ಣ ತಂದಿರೋ, ಅದ್ರಲ್ಲಿ ನಮ್ಮ ದೊಡ್ಡಪ್ಪಾಜಿ ಈ ಕೆಲಸ. ಇನ್ನೊಬ್ಬರು ಅವರು ಹಿಂದಿನವರು ಹುಬ್ಳಿ KMC ಅಲ್ಲಿ ವರ್ಕ್ ಮಾಡ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟಾಗ.
ಆಮೇಲೆ ಇನ್ನಿಬ್ರು ನಮ್ಮ ಅಪ್ಪಾಜಿ ಆಮೇಲೆ ಇವ್ರ ಅಪ್ಪಾಜಿ ಗದ್ದೆ ಕೆಲಸ ಮಾಡ್ತಾರೆ. ಅವ್ರ ಗದ್ದೆ ಕೆಲಸಕ್ಕೂ ಇವ್ರನ್ನ ಯಾವುದಕ್ಕೂ ಕರೆಯಲ್ಲ, ಇವರು ಅದಕ್ಕೂ ಕರೆಯಲ್ಲ. ಕರೆದ್ರು ಇವ್ರದ್ದು ಇಲ್ಲೇ ಹವಣಾಗಿರ್ತೈತಿ, ಅವ್ರದ್ದು ಅಲ್ಲೇ ಕೆಲಸ ಸರಿಯಾಗಿರ್ತೈತಿ, ಅದಕ್ಕೋಸ್ಕರ ಯಾರೂ ಕರೆಯಲ್ಲ. ಆಮೇಲೆ ಗೊಬ್ಬರ ಒಂದು 25-30 ಲೋಡ್ ಆಗತ್ತೆ ಗೊಬ್ಬರ ವರ್ಷ. ಆಮೇಲೆ ಒಂದು 20 ಲೋಡ್ ಅಂದ್ರೆ ಅಲ್ಲಿಗೆ ವರ್ಷಕ್ಕೆ ಹಣ 20,000 ಹುಲ್ಲಿಂದ ಹಿಡ್ಕೊಂಡ್ರು 20,000 30,000. ಗೊಬ್ಬರದೊಂದು 30 ಲೋಡ್ ಅಂದ್ರೆ 5,000 ಗೊಬ್ಬರ ಹಿಡ್ಕೊಂಡ್ರು ಭಾಳ ಆಗ 100,000 ಮೇಲೆ ಆಗತ್ತಣ ಗೊಬ್ಬರ. ಗೊಬ್ಬರ ಏನು ಯಾರಿಗೂ ಮಾರಕ್ಕೆ ಕೊಡಲ್ಲ, ಗದ್ದೆ ತೋಟಕ್ಕೆ ಹೊಡಿತೀವಿ ನಾವು. ಯಾವ ಒಂದು ವರ್ಷ ಆದರೂ ಒಂದು ಲೋಡು ಕೊಟ್ಟಿಲ್ಲ ಮಾರಕ್ಕೆ, ಕೊಡಲ್ಲಣ್ಣ ಗೊಬ್ಬರನ. ಆಮೇಲೆ ಬಂದುಬಿಟ್ಟು ಅವರು ಗದ್ದೆ ಕೆಲಸದವ್ರು ದಿನ ಡೈಲಿ ಬರ್ತಾರೆ, ಹುಲ್ಲು ಕೊಯ್ಕೊಂಬರ್ತಾರೆ ಇಬ್ಬರು ನಮ್ಮ ಅಪ್ಪಾಜಿ ಅವರು. ಆಮೇಲೆ ನಮ್ಮ ಚಿಕ್ಕಪ್ಪ ದಿನ ಹುಲ್ಲು ಕೊಯ್ಕೊಂಬರ್ತಾರೆ, ಕೊಯ್ಕೊಂಬಂದು ಹಾಕೋದು ಇಡೋದಷ್ಟೇ ಕೆಲಸ ಅವ್ರದ್ದು, ಇವ್ರದ್ದೆಲ್ಲ ಇವರ ನೋಡ್ಕೊಂತಾರೆ ದನಿಂದೆಲ್ಲ. ಆಮೇಲೆ ಇವಾಗ 1 ಗಂಟೆ ದನ ಹೋಕ್ಕವು, ಹೋಗಿ ಮತ್ತೆ 5 ಗಂಟೆ ಬರ್ತವು. ಹಿಂಗೆ ನೀರು ಕುಡಿಸ್ಕೊಂಡು ಮೇಯಿಸ್ಕೊಂಡು ಬರೋದಣ ಅಲ್ಲಿ ಕೆ ಬಿ ಹತ್ರ ಹೋಗು. ಸಗಣಿಗೆ ಹೋಗ್ಯದ ಅಂದ್ರೆ ಬೆಳಗ್ಗೆ ಹಳೆ ಮನೆಯಲ್ಲಿ ನಮ್ಮ ದೊಡ್ಡಪ್ಪಾಜಿ ಬೆಳಗ್ಗೆ ಬೇಗ ಹೋಗೋದು ಬಂದಿರ್ತಾರೆ. ಇಲ್ಲಿ ನಾನು ಇವನು ನಮ್ಮ ದೊಡ್ಡಪ್ಪ ಈ 3 ಜನ ಸೇರಿ ಬೆಳಗ್ಗೆ ಹೋಗಿತ್ತೀವಿ, ಮಧ್ಯಾಹ್ನ ನಾವೇ ತುಂಬ್ತೋಣ. ಇದ್ವಿ ಅಂದ್ರೆ ನಾವು ತುಂಬ್ತೀವಿ, ಇಲ್ಲಾಂದ್ರೆ ನಮ್ಮ ಅಮ್ಮಾರು ತುಂಬ್ತಾರೆ.